ಇಂಗ್ಲೆಂಡ್ ವಿರುದ್ಧ ನಡೀತಿರುವಂತಹ 5 ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ 3ನೇ ಪಂದ್ಯವನ್ನ ಕೂಡ ಟೀಮ್ ಇಂಡಿಯಾ ಸೋತ್ಕೊಂಡು ಈಗಾಗಲೇ ಸರಣಿಯಲ್ಲಿ 2-1 ಹಿನ್ನಡೆಯನ್ನ ಕಾಯ್ದುಕೊಂಡಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಟೀಮ್ ಇಂಡಿಯಾ ನಿಗದಿತ 20 ಓವರ್ನಲ್ಲಿ ಗಳಿಸಿದ್ದು 156 ರನ್ಗಳನ್ನ. ಇನ್ನೂ 10 ಬಾಲ್ ಬಾಕಿ ಇರುವಾಗಲೇ ಇಂಗ್ಲೆಂಡ್ ಅವರು ಈ ಸ್ಕೋರ್ ಅನ್ನ ಚೇಸ್ ಮಾಡ್ತಾರೆ. ಇನ್ನು ಟೀಮ್ ಇಂಡಿಯಾ ಪರ ವಿರಾಟ್ ಕೊಹ್ಲಿ ಒಬ್ಬರೇ ಏಕಾಂಗಿ ಹೋರಾಟವನ್ನು ನಡೆಸಬೇಕಾಗುತ್ತೆ. ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ 46 ಬಾಲ್ಗೆ 77 ರನ್ಗಳನ್ನ ಗಳಿಸ್ತಾರೆ. ಇನ್ನು ಇಂಗ್ಲೆಂಡ್ ಪರ ಜಾಸ್ ಬಟ್ಲರ್ ಅವರು ಓಪನರ್ ಆಗಿ ಬಂದು 83 ರನ್ನನ್ನು ಗಳಿಸಿ ನಾಟ್ ಔಟ್ ಆಗಿ ಉಳಿದು ಇಂಗ್ಲೆಂಡನ್ನು ಗೆಲ್ಲಿಸ್ಕೊಂಡು ಹೋಗ್ತಾರೆ. ಈ ಮುಖಾಂತರ ಇನ್ನು ಉಳಿದಿರುವಂಥ 2 ಪಂದ್ಯಗಳಲ್ಲೂ ಕೂಡ ವಿರಾಟ್ ಕೊಹ್ಲಿ ಪಡೆ ಗೆದ್ದರೆ ಮಾತ್ರ ಸರಣಿಯನ್ನು ವಶಪಡಿಸ್ಕೊಳ್ಬೋದು. ಇನ್ನು ನಿನ್ನೆ ಮ್ಯಾಚನ್ನು ಸೋತಾದ ಮೇಲೆ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ತಂಡ ನಮಗಿಂತ ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಹೇಳಿದ್ದಾರೆ. ಇನ್ನು ಆರಂಭದಲ್ಲಿ ಹೊಸ ಬಾಲ್ನಲ್ಲಿ ಅವರ ಬೌಲರ್ಗಳು ಯಾವ ರೀತಿ ಬೌಲಿಂಗ್ ಮಾಡಿದ್ರೋ ಅದೇ ರೀತಿ ಬೌಲಿಂಗ್ ನಮ್ಮ ಬೌಲರ್ಗಳು ಮಾಡಲಿಲ್ಲ, ಅವರ ಬಾಲ್ ತುಂಬಾ ಎಫೆಕ್ಟಿವ್ ಆಗಿ ಬರ್ತಿತ್ತು ಅಂತ ಹೇಳಿದ್ದಾರೆ. ಇನ್ನು ತಮ್ಮ ಬ್ಯಾಟಿಂಗ್ ಬಗ್ಗೆ ಕೂಡ ಮಾತಾಡಿರುವಂಥ ವಿರಾಟ್ ಕೊಹ್ಲಿ, ಆರಂಭದಲ್ಲೇ ನನಗೆ ಗೊತ್ತಿತ್ತು ಕೊನೆವರೆಗೂ ನಾನು ಬ್ಯಾಟಿಂಗ್ ಮಾಡಿದ್ರೆ ಕೊನೆಗೆ ತುಂಬಾ ಚೆನ್ನಾಗಿ ಹಿಟ್ ಮಾಡ್ಬೋದು ಅಂತ ನನಗನ್ಸಿತ್ತು, ಹೀಗಾಗಿ ನಾನು ಡೀಪ್ವರೆಗೂ ಬ್ಯಾಟ್ ಮಾಡೋದಕ್ಕೆ ಟ್ರೈ ಮಾಡಿದೆ ಅಂತ ಹೇಳಿದ್ದಾರೆ. ಇನ್ನು ಕೆ ಎಲ್ ರಾಹುಲ್ ಬಗ್ಗೆ ಇದೇ ಸಂದರ್ಭದಲ್ಲಿ ಮಾತನಾಡಿದಂಥ ವಿರಾಟ್ ಕೊಹ್ಲಿ, ಕೆ ಎಲ್ ರಾಹುಲ್ ಒಬ್ಬ ಚಾಂಪಿಯನ್ ಪ್ಲೇಯರ್, ಕಳೆದ 2-3 ವರ್ಷಗಳಿಂದ ಅವರ ಆಟ ಎಷ್ಟು ಚೆನ್ನಾಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ರೋಹಿತ್ ಶರ್ಮಾ ಜೊತೆ ಇವರು ಟಾಪ್ ಆರ್ಡರಲ್ಲಿ ಇದ್ದೇ ಇರ್ತಾರೆ ಅಂತ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಪರ ಬ್ಯಾಟ್ ಬೀಸಿದ್ದಾರೆ.